ನಿಮ್ಮ ಊರಾಗ ಎಷ್ಟು ರೂಪಾಯಿ ಸಿಗ್ತಾವ ಹೇಳ್ರಿ, ಪುಣಾನಾಗ ಅಂತ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮುದ್ದು ವೀಕ್ಷಕರೇ ಸಬಕ ಕ್ರೈ ಮಾಡಿಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿರೋ ಗಂಟೆ ಹಚ್ಬಿಟ್ಟು ನಾವು ವಿಡಿಯೋಗಳು ನಿಮ್ಮ ನೋಟಿಫಿಕೇಶನ್ ಬರ್ತಾ ಇರ್ತಾವೆ. ಅಂದಂಗೆ ವಿಡಿಯೋ ಲೈಕ್ ಆಗಿದ್ರೆ ಇಷ್ಟ ಆಗಿದ್ರೆ ಲೈಕ್ ಕೊಡಕ್ಕೆ ಮರಿಬೇಡ್ರಪ್ಪ, ಮೋಟಿವೇಶನ್ ಸಿಗ್ತೈತಿ. ವೆಲ್ಕಮ್ ಬ್ಯಾಕ್. ಆಲ್ ರೈಟ್ ಸ್ನೇಹಿತರೆ, ಮಸ್ತ್ ಸೂಪರ್ ಸೂಪರಿಮ್ ಆಗಿ ವರ್ಕೌಟ್ ಮಾಡಿ ಬಂದೆ. ಸೊ ಹೆಡ್ಫೋನ್ಸ್, ಬೋಟ್ ಹೆಡ್ಫೋನ್ಸ್ ನಿಮಗೆ ರಿವ್ಯೂ ಕೊಡಬೇಕಂದ್ರೆ ಅಗದಿ ಸೂಪರ್ ಸೂಪರಿಮ್ ಕಂಟ್ಯಾಬಿಲಿಸ್ಟಿಕ್ಲಿ ಆಸಮ್ ಇತ್ತು ಅಂದ್ರೆ ನಮ್ಮ ಟೆಕ್ ವಿತ್ ಪುಟ್ಟಿಯಲ್ಲಿ ಡಿಟೇಲ್ಡ್ ರಿವ್ಯೂ ಹಾಕಿರ್ತೀನಿ. ಸದ್ಯಕ್ಕಂತೂ ನನಗೆ ಮಸ್ತ್ ಅನಿಸ್ತು. ಅಂಡರ್ 2000 ನಾಗ ರಿಯಲಿ ವರ್ತ್ ಇಟ್, ಮೋಸ್ಟ್ಲಿ ಡ್ಯೂರಬಿಲಿಟಿನೂ ಬರ್ಬೋದು. ಇದಕ್ಕಿಂತ ಮೊದಲು ನಾನು ಪಿಟ್ರಾನ್ ಅಂತ ಒಂದು ತೊಗೊಂಡಿದ್ದೆ, ಅದು 600-700 ರುಪೀಸದ್ದು ಇತ್ತು. 1-2 ಮಂತ್ಸ್ನಾಗ ಅದರದ್ದು ಒಂದು ಚಾರ್ಜಿಂಗ್ ಎರಡು ಇರ್ತಾವೆ ನೋಡ್ರಿ, ಲೆಫ್ಟ್ ರೈಟ್ ಇದ್ರಾಗ ಪಾಡ್ಸ್ನಾಗ ಒಂದು ಪಾಡ್ ಬಂದ್ ಆಗಿಬಿಡುತ್ತೆ. ಸೊ ಇನ್ನೂ ಮಟ್ಟ ನಡೆಯತ್ತ ತೊಗೊಂಡು 7-8 ಮಂತ್ಸ್ ಆಗಿರ್ಬೋದು. ಬಟ್ ಮೋಸ್ಟ್ಲಿ ಈಗ ಬೋಟದ್ದು ನನಗೆ ಮೋಸ್ದವ್ರು ಅಂತ ಕೊಟ್ಟಿದ್ರು, ಏನಪ್ಪ ಬೋಟ್ ಸ್ಟೋನ್ ಅಂತ ಇದು ಕೊಟ್ಟಿದ್ರು ಸ್ಪೀಕರ್. ಸೊ ಈಗ ಆಲ್ಮೋಸ್ಟ್ ಮೋರ್ ದೆನ್ 1 ಇಯರ್ ಆಯ್ತು, ಇನ್ನೂ ಮಟ್ಟ ಫುಲ್ ಮಸ್ತ್ ಐತೆ, ಕ್ವಾಲಿಟಿ ಅದರದ್ದು. ಸೊ ಆನ್ ದ ಬೇಸಿಸ್ ಆಫ್ ದ್ಯಾಟ್ ಇದನ್ನು ತೊಗೊಂಡಿನಿ. ಸೊ ನೋಡೋಣ, 1-2 ಮಂತ್ಸ್ನ ನಿಮ್ಗೆ ಡೀಟೇಲ್ ರಿವ್ಯೂ ಮತ್ತೆ ನಾನು ಕೊಡ್ತೇನೆ. ಇಟ್ಸ್ ಸ್ನೇಹಿತರೆ, ಮಸ್ತ್ ದೋಸೆ ಆಮೇಲೆ ಉಳ್ಳಾಗಡ್ಡಿ ಪಲ್ಲೆ. ಹಾ, ಇಲ್ಲಿ ಡೈನಿಂಗ್ ಟೇಬಲ್ ಬರೋ ಮಟ ಇದ ಪರಿಸ್ಥಿತಿ, ಇಲ್ಲಿ ಕುಂತ ತಿನ್ನೋದು. ರೈಟ್, ಸೊ ಫಸ್ಟ್ ಟೈಮು ಫುಲ್ ಚಾರ್ಜ್ ಆಗೈತೆ, 30 ಅವರ್ಸ್ ಬರ್ತದೆ ಅಂದ್ರೆ ಟೋಟಲ್. ಅಂದ್ರೆ ಮೋಸ್ಟ್ಲಿ ಇದನ್ನು ಒಂದು 15 ದಿವಸ ಅಥವಾ 20 ದಿವಸಕ್ಕೊಮ್ಮೆ ಚಾರ್ಜ್ ಮಾಡೋದಾಗ್ತದೆ. ಮಜ್ಜಿಗೆ ಇವತ್ತು ಮಸಾಲೆ ಮಜ್ಜಿಗೆ ಸಿಗಲಿಲ್ಲ. ಆಮೇಲೆ ಅಮೂಲ್ ಹಾಲು, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಸೌತೆಕಾಯಿ ಆಮೇಲೆ ತಂದೇನಿ ಡೊನ್ ಮೆಣಸಿನ್ಕಾಯಿ ಅದು. ಸೊ ನೋಡೋಣ ಅಂತ ಇವತ್ತೇನು ಕುಕ್ ಮಾಡೋದು. ಇಲ್ಲಿ ಬಿಸಿಲಿರಲಿ ಅಥವಾ ಮಳೆ ಇರಲಿ, ನನಗಂತೂ ಡೈಲಿ 1/2 ಲೀಟ್ರ್ ಮಜ್ಜಿಗೆ ಬೇಕು. ಫುಲ್ ಆರಾಮ ಅನಿಸತ್ರ ಬಾಡಿಗೆ. ಓಹೋ, ಕುಡಿಯೋಣಂತ, ಕುಡ್ದು ಎಂಜಾಯ್ ಮಾಡೋಣ ಅಂತ. ಸ್ನೇಹಿತರೆ ಬನ್ನಿ, ಊಟಕ್ಕೇನಿತ್ತು ನೋಡೋಣ ಅಂತ. ಸೊ ಸಾರು ಐತಿ ಮಸ್ತ್, ಆಮೇಲೆ ಬೀನ್ಸ್ ಪಲ್ಯ ಅದ, ವಾವ್, ಆ್ಯಂಡ್ ರೊಟ್ಟಿ. ಸೊ ನಡ್ರಿ ಪಟ ಪಟ ಎರಡು ರೊಟ್ಟಿ ತಿನ್ನೋಣ ಅಂತ. ಬಂದೆ ಒಂದು ಸ್ವಲ್ಪ ಚೇಂಜ್ ಆಗ್ಲಂತ. ಇಲ್ಲೆಲ್ಲ ನೀವು ನೋಡ್ಬೋದು ಗಣಪತಿ ವಿಸರ್ಜನೆ ಮಾಡ್ತಾರೆ, ಇಲ್ಲೆಲ್ಲ ವಿಸರ್ಜನೆ ಮಾಡ್ತಾರೆ ನೋಡ್ರಿ. ಇಲ್ಲೆಲ್ಲ ಇಟ್ಟು ಪೂಜೆ ಮಾಡಿ ಬಾರಿಸಿ ದೊಡ್ಡ ದೊಡ್ಡ ಗಣಪತಿ ಸೇರಿ ನಮ್ಮ ಮನೆ ಮುಂದೆ ಹೋಗಿದ್ದೆಲ್ಲ ಇಲ್ಲೇ ವಿಸರ್ಜನೆ ಆಗ್ತಾವೆ. ಇಲ್ಲಿ ಎಷ್ಟೋ ಕೊಂಡು ಇಟ್ಟ ನೋಡ್ರಿ, ಹೊಲಸ ಆಗಬಾರ್ದು ಅಂತೇಳಿ ಎಲ್ಲ ಇದ್ರಾಗ ವಿಸರ್ಜನೆ ಮಾಡಿದ್ರೆ ಆತು ಅಂತೇಳಿ. ಲಿಲ್ಲಿ ಕಮ್ಮ ಲಿಲ್ಲಿ ಕಾಮ್ ಗೋ ಗೋ ಗೋ. ಅಲ್ಲಿ ನೋಡಿ ಯಾರು ಬಂದಾರ ನೋಡು, ಕಿಸಿ 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 ಲಿಲ್ಲಿ, ನೋ ಹೈಪರ್ ಲಿಲ್ಲಿ ಮುಂಜ ರಿವಾಂಟ್ ಬಟ್ ಎಲ್ಲ ಮನುಷ್ಯರಂಗೆ ತಿಂತದ್ದು, ಇದು ತೊಗೊಂಡು ಓಡೋಗ್ಬಿಡುದ. ನಮ್ಮ ಆಕಾಶಗ ಜೋರು ಮಾತಾಡ. ಆಕಾಶಗೆ ಏನಂತಂದ್ರೆ ಮೊಸರನ್ನ ಮಾಡ್ಕೊಡ್ತೀನಿ ಅಂತಂದೆ, ಬಟ್ ಅವ್ರ ಇಲ್ಲ ನನಗೆ ಬಿರಿಯಾನಿನೇ ಬೇಕು, ವೆಜ್ ಬಿರಿಯಾನಿ ಅಂತಂದ್ರೆ. ಸೊ ಬೀನಾ ಇದ ಬಿರಿಯಾನಿ 1 ಕಿಲೋ ಅಲ್ಲ ಬಿರಾ, ಫಾಲೋ ಗೈಡ್ಲೈನ್ಸ್ ಫಾರ್ ಸೇಫ್ಟಿ ಅಂಡ್ ಹೈಜೀನ್ ಅಂತ ಏನೇನೋ ಜಾತ್ರೆ ಕೊಟ್ಟಾರ. ಖಾಲಿ ಗಡಿಗೆ ಕೊಟ್ಟಾರ ಸರ್, ತಿನ್ ಮನೆಯಿಂದ ಅಂತ ಹೇಳಿ. ತಗಿ ನೋಡೋಣ, ತಗದ್ ನೋಡಿದ್ರೆ ಏನೈತಿ. ಆಲ್ ರೈಟ್, ಏನಿದೆ, ವಾವ್, ಕಲ್ಲು ಕೊಟ್ಟಾರ, ಕ್ಯಾಂಡಲ್ ಯಾಕೆ ಕೊಟ್ಟಾರ. ಓಕೆ, ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಂತ ಹೇಳಿ ಯಾಕೆ, ಬಟ್ ನಾ ಕೇಳಿಲ್ಲ ಅವ್ರಿಗೆ ಅಂತ ತಿಳ್ಕೊಬೇಡ, ನಿಂಗೆ ಸರ್ಪ್ರೈಸ್ ಮಾಡ್ಬೇಕಂತ ನಾನು ತರಿಸೇನೆ. ಖರೇನ ಅಯ್ಯೋ ಅಪ್ಪ, ಸಲಾನ್ ಅಲ್ಲ ಸಾಲನ್, ಸಾಲನ್ ಸಾಲನ್ ಪ್ಯಾಜ್ ಕಾ ಸಾಲನ್, ಪ್ಯಾಜ್ ಕಾ ಸಾಲನ್.
ಆ್ಯಂಡ್ ದ ಅಸ್ಲಿ ಬಿರಿಯಾನಿ ಇಸ್ ಹಿಯರ್ ಸ್ನೇಹಿತರೆ, ಇಟ್ ಈಸ್ ಹಿಯರ್. ಆ್ಯಂಡ್ ನೀವು ಒಡೆದು ಗಡಿಗೆಗಿಂದೆಲ್ಲ ಇಟ್ಟೆ ಸ್ನೇಹಿತರೆ, ಅಸ್ಲಿ ಬಿರಿಯಾನಿ ಇಸ್ ಹಿಯರ್. ವೆಜ್ ಇದ್ದ ಗ್ರೀನ್ ಮಾಡ್ಯಾರ, ಚಿಕನ್ ಇದ್ರೆ ರೆಡ್ ಮಾಡ್ತಿರು. ಹಚ್ಚಿ ಇಲ್ಲನಾ ಲೈಟ್ ಆಫ್ ಮಾಡ್ರಿ, ಇದನ್ನ ಹಚ್ಚಿ ಇಲ್ಲಿ ಕ್ಯಾಂಡಲ್ ಮಸ್ತ್ ಅನ್ಸುತ್ತೆ, ನಡೀತು ಅನ್ಬಿಡು. ತೂ ಕಾಲ ರಾತ್ರಿ ತೂ ಕಲ್ಯಾಣಿ ತಗಿ ಮತ್ತೆ ಚಂದ ತರ್ಸಿರನ್ ಹತ್ತಾಕ್ ತರ್ಸೇನಿ. ಅಡುಗೆ ಇದ ಫುಲ್ ಕಲ್ಲು ಮಾಡಿ ಕಲಿಸಿ ಬಿಡ್ತಾರ, ಯಾಕೆ ಬಿಡ್ದಂಗ ಒಳಗ ಹಾಕ್ಬೇಡ ಲಾಸ್ಟ್ ಟೈಮ್ ಗತ್ತೆ. ಏನ ಸ್ನೇಹಿತರೆ, ಒಂದ್ ಬಿರಿಯಾನಿ ತಿನ್ಬೇಕ ಎಷ್ಟು ತ್ರಾಸ್ ತಗೊಂಡು ಪ್ರಿಪೇರ್ ಮಾಡೋದಲ್ಲ, ಎಷ್ಟು ತ್ರಾಸ್ ತಗೊಂಡು ಅನ್ಪ್ಯಾಕ್ ಮಾಡ್ಬೇಕು ನೋಡ್ರಿ ಅದನ್ನ. ಈ ಗಡಿಗೆ ನಿಮ್ಮ ಊರಾಗ ಎಷ್ಟು ರೂಪಾಯಿಗೆ ಸಿಗ್ತಾವೆ ಹೇಳ್ರಿ, ಪುಣಾನಾಗ ಅಂತೂ ಗೊತ್ತಿಲ್ಲ. ಸೊ ಆ ಗಡಿಗೆ ರೊಕ್ಕನು ಆಬ್ವಿಯಸ್ಲಿ ನಮ್ಮ ಕಡೆನೇ ಇಸ್ಕೊಂಡಿರ್ತಾರೆ. ಮಮ್ಮಿ ಅಂತಾರ ಬಾಳ ಚೀಪ್ ಇರ್ತಾವ, 15-20 ರೂಪಾಯಿ ಸಿಗ್ತಾವ ಅಂತ. ಇದ್ರ ಮೇಲೂ ಬರ್ತಾರ ಬಿರಿಯಾನಿ ಕಿಲೋ ಅಂತ. ಸ್ನೇಹಿತರೆ, ಅಂಡ್ ದ ಮೂಮೆಂಟ್ ಆಫ್ ಟ್ರೂತ್ ಇಸ್ ಹಿಯರ್, ಅಂಡ್ ಹಿಯರ್ ಇಸ್ ದ ಬಿರಿಯಾನಿ. ಪ್ಲೇಟ್ ಮ್ಯಾ ಹಾಕಿದ ಮೇಲೆ ಹಿಂಗೆ ಕಾಣುತ್ತದೆ, ಕ್ಯಾ ಬಾತೆ ಶುರು. ಬಟ್ ನನಗೆ ಅನ್ಸಿದ್ರೆ ಇದು ಇಬ್ಬರಿಗೆ ಆಗಂಗಿಲ್ಲ, ಇದು ಐಶು ಅಂತ ಕಡಿಮೆ ತಿನ್ನೋರು ಇದ್ರಂದ್ರಷ್ಟು ಇಬ್ಬರಿಗೆ ಆಗ್ತದೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಮುದ್ದು ವೀಕ್ಷಕರೇ. ಅಯ್ಯೋ ಇಲ್ಲಿದೆ ನೋಡ್ರಿ, ಮೋಸ್ಟ್ಲಿ ಅಕ್ಕಿ ರೊಟ್ಟಿ ಮಾಡ್ಯಾರ, ತಾಲಿಪಟ್ಟು ಮಾಡ್ದಂಗೆ ಮಾಡ್ಯಾರ, ಅಥವಾ ತಾಲಿಪಟ್ಟ ಅನ್ರಿ. ಸ್ವಲ್ಪ ಸಾಸು, ಆಮೇಲೆ ಇದು ಸ್ಯಾಂಡ್ವಿಚ್ ಸ್ಪ್ರೆಡ್ ಹಚ್ಕೊಂಡು ತಿನ್ನೋಣಂತ. ಸೂಪರಾಗಿ ಈ ರೀತಿ ಕಾಣಲಿಕ್ಕದ. ಓಹೋ ಹೋ, ಇನ್ನೊಂದು ಇಲ್ಲಿ ಬಿಸಿ ಮಾಡೋಕೆ ಇಟ್ಟೇನೆ ಇನ್ ಕೇಸ್ ಬೇಕಾತಂದ್ರೆ. ಸೊ ನಡೀರಿ, ಲೆಟ್ ಅಸ್ ಎಂಜಾಯ್. ಫೈನಲಿ ಪಾರ್ಕಿಂಗ್ ಹುಡುಕಿ 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 ಇಲ್ಲಿ ಪೆಟ್ರೋಲ್ ಪಂಪ್ ಕಡೆ ಸಿಕ್ಕತ್ತೆ. ಯಪ್ಪ ನೋಡೋಣಂತ, ಇಲ್ಲಿ ಹಚ್ಚಿ ಹೋಗೋಣಂತ, ಪಾಠ ಪಾಠ ಗಣಪತಿ ಎಕ್ಸ್ಪ್ಲೋರ್ ಮಾಡೋಣಂತ. ಸೊ ಫೈನಲಿ ಈ ರೋಡ್ ಫುಲ್ ಫೇಮಸ್ ರೋಡ್, ಅದಕ್ಕೆ ನಾವು ಫೇಮಸ್ ಹಾಕೊಂಡೇವಿ ಜಂಗ್ಲಿ ಮಹಾರಾಜ್ ರೋಡ್. ಸೊ ಐಶ್ವರ್ಯ ಅಂತ ನಾವು ಸುಸ್ತಾತು, ಹೌದಾನ ನೋಡ್ರಿ ಮಾರೆಲ್ಲ. ನಾವೆಷ್ಟು ಫ್ರೆಶ್ ಇರ್ತೇವೆ ನೋಡ್ರಿ, ಮುಂಜಾನೆ ಇರಲಿ ರಾತ್ರಿ ಇರಲಿ. ಸೊ ಗಣಪತಿ ನೋಡಕ್ಕೆ ಬಂದೇವಿ, ಗಣಪತಿ ಕೂಡ ಕಾಣಬಹುದು, ಗಣಪತಿ ಬಿಟ್ಟು ಯಾರು ಕಾಣತ್ತಾರ. ಆಲ್ ರೈಟ್ ಸ್ನೇಹಿತರೆ, ಸೊ ನೀವು ಗದ್ದಲ ನೋಡ್ಬೋದು, ಕ್ರೌಡ್ ನೋಡ್ಬೋದು, ಯಾವ ಪರಿ ಫುಲ್ ರಾತ್ರಿ 2 ಆಗಲಿ 3 ಆಗಲಿ ಹಿಂಗೆ ಇರ್ತೈತೆ. ಸೊ ಇಲ್ಲೊಂದು ಏನೋ ಸಿಗ್ತತಪ್ಪ, ಇದಕ್ಕೆ ಏನಂತಾರ ಗೊತ್ತಿಲ್ಲ, ನನಗೆ ಭಾಳ ಲೈಕ್. ಸೊ ಅದನ್ನು ತಗೊಳ್ಳುವಂತ ಐಶ್ವರ ಜೀವಂತದಿಲ್ಲ. ಇದು ನೋಡಿ ಹೆಂಗಿರ್ತೈತೆ ನೋಡಿ, ಹೇಳ ಚಲೋ ಇಲ್ಲ ಏನು ಹೇಳತ್ತೆ. ದಾರ್ಯಾಗ ಮೆಕ್ಡೊನಾಲ್ಡ್ಸ್ ಸಿಕ್ತು, ಏನ್ ಲೈಟ್ ತಿನ್ನೋ ನಂತ. ಏನ್ ತಗೋತಿ ಈಶ್ವರ, ಏನ್ ತಗೋತಿ? ಏನೋ ಗೊತ್ತಿಲ್ಲ. ಸೊ ಆರ್ಡರ್ ನಂಬರ್ 128 ಐತೆ ನಮ್ದು. ಐಶ್ವರ್ಯ ಕುತ್ತಾಳಿಲ್ಲ, ಯಾಕೆನೋ ಹೋಗ್ಯಾರ ಹೇಳದ. ಹೆಂಗ ಹಂಗಂದ್ರೆ ಒಂದು ನಾಳೆದ್ದು ಅಡ್ವೆಂಚರ್ ಮಾಡಕ್ ಹೊಂಟಿಯಲ್ಲ. ನಾ ಏನು ಸುಳ್ಳು ಹೇಳಿಲ್ಲ, ಅದಾವಲ್ಲ ಅಲ್ಲ ದಾರಾಗ. ನಗೆಟ್ಸ್ ತಗೊಂಡೇನಿಲ್ಲ, ಇಲ್ಲಿ ಮ್ಯಾಕ್ ಫ್ಲೋಟ್ ಐತೆ.
ಹೆಂಗೆ ಐತೆ ಬನಾನಾ ಶೇಕ್ ಹೆಂಗೆ ಐತೆ ಹೇಳಿ ನಾನು. ತಗೋ ಕೈ ಆಡ್ಸತ್ತಲ್ಲ ಅಳಕ್ ಮಾಡಿ ತಿಂತೀಯ ನೋಡು. ಎಮ್ಮೆ ಕುಂತಿದ್ವಿ ಇಲ್ಲಿ ಬಂದು ಯಾಕೆ ಯಾಕಂದ್ರೆ ಇಲ್ಲಿ ಕಂಫರ್ಟೇಬಲ್ ಜಾಸ್ತಿ ಐತಿ ಅಷ್ಟೇ. ಸೊ ಫೈನಲಿ ಐಶ್ವರ್ಯ ಅಂತ ಜಕ್ಕೊಂಡು ಜಕ್ಕೊಂಡು ಆ ಪ್ಲೇಸಿಗೆ ಕರ್ಕೊಂಡು ಬಂದಬಿಟ್ಟೆ. ಇದಾ ಆ ಬ್ರಿಡ್ಜು, ಇನ್ನೂ ಸ್ವಲ್ಪ ಮುಂದೋಗಿ ನಿಮಗೆ ತೋರಿಸೋಣ. ಇದ್ರ ಕೆಳಗಡೆ ನದಿ ಐತಿ, ಅಲ್ಲಿ ಮುಂದೊಂದು ಚೌಕ ಐತಿ, ಅಲ್ಲಂತರೂ ಅಣ್ಣ ಹೂತ್ ಗಣಪತಿಗಳು ಬರ್ತಾವ ಲೈನ್ಲೆ. ಸೊ ಸೂಪರ್ ಸುಪ್ರೀಂ ಕ್ರೌಡ್ ನೋಡ್ರಿ, ಆಂಬ್ಯುಲೆನ್ಸ್ ಕೂಡ ಇಟ್ಟಾರ ಸೇಫ್ಟಿ ಸಲುವಾಗಿ. ಹೋ ಹೋ ಹೋ, ಏನು ಜನ ಜಾತ್ರಪ್ಪ. ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ಈ ಬ್ರಿಡ್ಜು, ಇಲ್ಲೇ ಎಲ್ಲ ವಿಸರ್ಜನೆ ಆಗ್ತಾವ. ಸೊ ಇಲ್ಲೂ ನೋಡ್ಬೋದು ಎಷ್ಟೋ ಕೊಂಡು ಜನ ಅದಾರ. ಮೇನ್ ನಿಮ್ಗೆಲ್ಲ ಗಣಪತಿ ಗದ್ದಲ ಎಲ್ಲ ಆ ಕಡೆ ಐತೆ. ಏನ್ ಮಸ್ತ್ ರೀ, ಇಲ್ಲಿಂದ ಮೊಬೈಲ್ ಬಿದ್ರೆ ಸಿಗೋದೇನೆ ಇಲ್ಲ, ಚಲ್ಲಾಕು ಅಲ್ಲೇನ. ನನ್ ಜೀವ ಐತಿದ್ರ ಮೊಬೈಲ್ದಾಗ. ಏನ್ ಮಸ್ತ್ ಬರ ಹತ್ ನೋಡ್ರ ಅಲ್ಟರ್ನೇಟ್ ನೋಡು, ಹಿಂಗ ಐತರ ಇಲ್ಲಿ ಕರೆಕರ್ನ ಹಂಗ ಬರ. ಸೊ ರೋಡ್ ಮೇಲೆ ಎಲ್ಲರೂ ತಮ್ಮ ತಮ್ಮ ಡೋಲ್ ತೊಗೊಂಬಂದಿರ್ತಾರ ಗಣಪತಿ ಪ್ರಕಾರ. ಕಾಂಪಿಟೇಷನ್ ಹಾಕಾವ, ಎಲ್ಲರೂ ಮುಗಿಸಿ ಹೊಂಟಾರ ನೋಡ್ರಿ. ಅನಾಹುತ ಡೋಲ್ ತಾಶ ಹಾಕತ್ತಿಲ್ಲ. ಈ ಪೆಟ್ರೋಲ್ ಪಂಪ್ದವ್ರಿಗೆ ಥ್ಯಾಂಕ್ಸ್ ಇಟ್ಟ, ಗಾಡಿ ಇಡಾಕ ಕೊಟ್ರೆ. ಯವ್ವ ಯವ್ವ, ಇವನ್ನೆಲ್ಲ ತೆಗೆದು ಹೋಗ್ಬೇಕಲ್ಲ ಈಗ, ಮಜಾ ಅಂತರು ಬಂತು. ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ಇಲ್ಲಿ ಕನ್ಫರ್ಮ್ ಮಾಡಕತ್ತೀರಿ ನಾವು ಬಂದೇವಂತ. ರೈಟ್ ಸ್ನೇಹಿತರೆ, ಸ್ವಲ್ಪ ಇದ್ರೊಳಗೆ ಹಾಕಿ ಹೋಗಿ ತಗೊಳ್ಳೋಣಂತ. ಸರಿ ಇಲ್ಲಿ ಹಾಂಗ ಸ್ವಲ್ಪ ದಬ್ರಿಗೆ ಮೂಗ ಹಚ್ರಿ. ಏನ ತಟಕ್ ಮೂಗೈತಿ, ಸ್ವಲ್ಪ ಮೂಗ್ ಕರಗ್ತದ ಮತ್ತೆ ಆಮೇಲೆ ಏನ್ ಹೇಳಿದ್ರಿ ಇವರಿಗೆ? ಹೌದಾ ಸರ್ಕಸ್ ನೋಡ್ರಿ ಇವ್ರಿಗ. ಹೇಳ್ತೀರಿ ಮನ್ಯಾಗಿನ ಫುಡ್ ತಿನ್ನುವಂತ ಏನಿಲ್ಲ, ಕೂತ್ ಕೂತವ್ರ ಪಾನಿಪುರಿ ತಿನ್ನಕ್ ಓಡ್ ಹೋಗ್ಬಿಡ್ತಾರ, ನೆಗಡಿ ಆಗ್ಬಿಟ್ಟೈತಿ ಇವ್ರಿಗೆ ಪಾಪ. ಗಂಡದಿರ್ ಬಿಡ್ರಿ, ಕಾಡ್ತೀನಿ. ಸೊ ಈ ಲಾಗ್ ಇಲ್ಲಿವರೆಗೂ ನೋಡಿರಂತಂದ್ರೆ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿತ್ತಂದ್ರೆ ಲೈಕ್ ಬಟನ್ ಒತ್ತಿರಿ, ಆ್ಯಂಡ್ ಏನೇನು ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಗುಡ್ ನೈಟ್, ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.